ಮಾಡಿಸ್ತಾರೆ ಅಂತದ್ದು ಸ್ಕ್ವಾಟ್ಸ್ ಹೆಸರು ಫ್ರಾಗ್ ಸ್ಕ್ವಾಟ್ಸ್ ಅಂತ. ಇಲ್ಲಿ ಕಂಪ್ಲೀಟ್ ಆಗಿ ಕುತ್ಕೋಬೇಕು, ಆಮೇಲೆ ಎಲ್ಬೋಸ್ ಒಳಗಡೆ ಇರಬೇಕು. ಇಲ್ಲಿಂದ ಪೊಸಿಷನ್ ಇದು, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಹಿಪ್ಪು ಒಳ್ಳೆ ಕಂಡೀಷನ್ ಅಲ್ಲಿ ಇರುತ್ತೆ ಮಾಡ್ತಾ ಇದ್ರೆ. ಇದು ಅಷ್ಟೇ 10 ರಿಂದ 20 ಕೌಂಟ್. ಇಲ್ಲಿ ಗ್ರೋಯಿನ್ ಮಸಲ್ಸ್ ಹಾರ್ಟ್ ನೀಟಾಗಿ ಓಪನ್ ಆಗುತ್ತೆ. ನಾನು ತೋರಿಸ್ತಾ ಇರೋಂಥ ಸ್ಕ್ವಾಟ್ಸ್ ಮತ್ತು ಲಂಜಸ್ನ ಆರ್ಥರೈಟಿಸ್ ಇರೋರು ಖಂಡಿತ ಟ್ರೈ ಮಾಡಬೇಡಿ. ಇವಾಗ ಲಂಜಸ್ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಪೊಸಿಷನ್ ಸ್ಟ್ರೈಟ್ ಆಗಿರಬೇಕು, ನಂತರ ಒಂದು ಕಾಲು ಮುಂದೆ ಇಟ್ಬಿಟ್ಟು ಬಲಗಾಲು ಮುಂದಿಟ್ಟಾಗ ಎಡಗಾಲು ಕೆಳಗಡೆ ಹೋಗಬೇಕು. ನೀ ನೆಲೆ ಟಚ್ ಆಗಬಾರ್ದು, ಸ್ವಲ್ಪ ಮೇಲಿರಬೇಕು. ಆಲ್ಟರ್ನೇಟ್ ಲೆಗ್ಸಲ್ಲಿ ಮಾಡಬೇಕು. ಇದು ಒಂದು 10 ಕೌಂಟ್. ಇದು ಲೋವರ್ ಪಾರ್ಟ್ ಚೆನ್ನಾಗಿ ಕಂಡೀಷನ್ ಆಗುತ್ತೆ, ಎಸ್ಪೆಷಲಿ ಹಿಪ್ಸ್ ಆ್ಯಂಡ್ ಲೆಗ್ಸ್. ಆದಷ್ಟು ಯಾವುದೇ ಎಕ್ಸಸೈಸ್ ಮಾಡಲಿ ಬಾಡಿ ಸ್ಟ್ರೈಟ್ ಆಗಿರಬೇಕು. ಆಮೇಲೆ ಬ್ರೀದಿಂಗ್ ಬಗ್ಗೆ ಖಂಡಿತ ಗಮನ ಇಟ್ಕೋಬೇಕು. ನೆಕ್ಸ್ಟು ಅದೇ ಥರ ರಿವರ್ಸ್ ಲಂಜಸ್.